ಎಲ್ಲಿಂದ ಎಲ್ಲಿಂದ
ಬರ್ತದೆ. ನಾನು ಹೇಗೆ ಹುಟ್ಟಿಕೊಂಡೆ ಇಲ್ಲಿ ನೋಡಿದ್ರೆ ಅನ್ನದ ಹೊಟ್ಟೆ ಆ ತಿರುಳಿಲ್ಲ, ಅದರಿಂದ ಹೊರಗೆ ಬಂದು ಬರ ಆ ತಿರುಳೇನ ಉದಾಹರಣೆಗೆ ಹಾಗಾದ್ರೆ ಚಿಕ್ಕ ಮಾತ್ರ ಬಿದ್ದಿದೆ. ಅಪ್ಪ ಯಾರು, ಅಪ್ಪ ಯಾರು, ಎಲ್ಲಿದ್ದಾರೆ? ಮೊದಲು ಹಸಿವೆ ನೀಗಿಸಿಕೊಳ್ಬೇಕು, ಆಮೇಲೆ ಮುಂದಿನ ಬಗ್ಗೆ ಯೋಚನೆ. Thank you.
ಎಲ್ಲವನ್ನೂ ಹೇಗೆ ವ್ಯಾಪಿಸುತ್ತಾನೋ ಹಾಗೆ ವ್ಯಾಪಿಸುತ್ತಾ ಇದ್ದೀನಿ. ಹತ್ತಿರ ಕರೋಣ
ಅಗ್ನಿಗಳು ಒಟ್ಟಾದಂತೆ ನಿನ್ನ ತೇಜಸ್ಸು ನಿನ್ನ ಓಜಸ್ಸು ಆ ಮಾತ್ರವಲ್ಲ ಬಿಸಿ ಬಿಸಿ ಅಯ್ಯ ನಿನ್ನನ್ನು ದೂರದಿಂದ ಕಾಣುವಾಗ ನೀನು ಕಾಮರೂಪಿಯನ್ನು ಅರಿತಿದ್ದೇನೆ ಒಮ್ಮೆ ಈ ರೀತಿ ತಿಳ್ತೀನಿ ಆಮೇಲೆ ಬೆಳೆಯುತ್ತಿ ಎಲ್ಲವನ್ನು ವ್ಯಾಪಿಸುತ್ತಿ ಒಂದೇ ಚಿಕ್ಕನಾಗುತ್ತಿ ಕಾಮರೂಪಿ ನೀನು ಸತ್ಯ ಮಾತ್ರವಲ್ಲ ಕಾಮಚಾರಿ ಬೇಕಾದಲ್ಲಿಗೆ ಬೇಕಾದಂತೆ ಸಂಚರಿಸುವ ಶಕ್ತಿಯನ್ನು ಹೊಂದಿದ್ದಿ ಯೋಗ್ಯತರಾಗಿದೆ ಅಷ್ಟು ಮಾತ್ರವಲ್ಲ ಒಮ್ಮೆ ಶಕ್ತಿ ಕ್ಷೀಣಿಸಿದ್ದೆ ಎಂದು ತಿಳಿದರೆ ಶಕ್ತಿ ಬೆಳೆಸಿಕೊಳ್ತಿ ಹಾಗಿದ್ರೆ ನೀನು ಕಾಮ ವೀರ್ಯ ಈ ಮೂರು ಗುಣಗಳನ್ನು ಹೊಂದಿರುವ ವೈನದೇಯ ನಿನಗೆ ತಿಳಿದಿದೋ ನಿನ್ನ ಅರಿವಿಗೆ ಬಂದಿದೆಯೋ ನಾನರಿಯೆ ನೀನಾರು ಎಂಬಂತಹ ಪ್ರಜ್ಞೆಯನ್ನು ಪುರಂದರ ನಾಮಕನಾದಂತಹ ದೇವೇಂದ್ರ ದಿಕ್ಪಾಲಕರಲ್ಲಿ ನಾನೊಡೆಯ ಸುಧರ್ಮ ಸಭೆಯ ಅಧಿಕಾರಿ ಅಂದ್ರೆ ಪ್ರಪಂಚದ ಧರ್ಮ ವ್ಯವಸ್ಥೆ ಹೇಗೆ ಇರಬೇಕು ಹಾಗೆ ಇರಗಡಿಸುವುದಕ್ಕೆ ನಿಯುಕ್ತನಾದವನು ನಾನು ಆ ಕಾರಣದಿಂದ ಜೊತೆಗೆ ಬಂದಿರುವಂತಹ ದೇವತೆಗಳು ಅಲ್ಲಿಯೇ ನಿಂತಿದ್ದಾರೆ ಭೀತರಾಗಿ ನಾನು ಮುಂದೆ ಬಂದಿದ್ದೇನೆ ಪರಮ ಪುರುಷ ದೇವ ಬೇರೆ ಇಲ್ಲ ನೀನೂ ಬೇರೆ ಇಲ್ಲ ಆದರೊಂದು ನಿನ್ನಲ್ಲಿ ಅರಿಕೆ ಮಾಡ್ತಾ ಇದ್ದೇನೆ ಈ ವಿಶ್ವ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಮರ್ಯಾದೆ ಅಂತ ಇದೆ ಪ್ರತಿಯೊಂದಕ್ಕೂ ಔಚಿತ್ಯ ಅಂತ ಇದೆ ತತ್ತಿ ಒಡೆದು ಹೊರಬಂದಂತ ನೀನು ಹೀಗೆ ಬೆಳೆಯುತ್ತಾ ಹೋದರೆ ಮತ್ತೆ ಸ್ವರ್ಗದಲ್ಲಿ ನಿನ್ನಲ್ಲಿ ನರಕೆಯಲ್ಲಿ ನಿನ್ನಲ್ಲಿ ಸಕಲ ಲೋಕವು ನಿನ್ನಲ್ಲಿ ಅಂತ ಆದ್ರೂ ಹೋದರೆ ನೀನೇ ಎಲ್ಲವನ್ನು ವ್ಯಾಪಿಸುವಂತಾದ್ರೆ ನಮ್ಮ ಅಸ್ತಿತ್ವಕ್ಕೆ ಅರ್ಥ ಇರುವುದಿಲ್ಲ ಅದಕ್ಕೆ ಆದ್ದರಿಂದ ಅಯ್ಯ ಹೀಗೆ ಬೆಳೆಯಬೇಡ ನೀನು ಸರ್ವಶಕ್ತನಾದದ್ದರಿಂದ ಕಾಮರೂಪಿಯಾದದ್ದರಿಂದ ಕುಟುಂಬವನ್ನು ಕ್ಷೀಣಿಸಿತು ಚಿಕ್ಕದು ಮಾಡು ನೋಡುವವರಲ್ಲಿ ಈ ರೀತಿ ಭಯ ಮೂಡಿಸಿದೆ ಈ ಲೋಕ ಬದುಕುವುದು ಹೇಗೆ ಅಯ್ಯ ಏನು ಸಣ್ಣವನ ಸಣ್ಣವನ ನಿನ್ನ ಉರಿಯನ್ನು ತಟ್ಟಿಸಿಕೊ ಅಯ್ಯ ಭೀಕರತೆಯನ್ನು ಅಯ್ಯ ನೀನು ಗರುತ್ತಂತ ನಿನ್ನ ವಿಶಾಲವಾದಂತಹ ಎರಡು ಪಕ್ಷಗಳನ್ನು ನೋಡಿದರೆ ವಿಶ್ವವನ್ನು ವ್ಯಾಪಿಸುವ ಹಾಗೆ ಬೆಳೆಸಬಲ್ಲ ನೀನು ಆದ್ದರಿಂದ ಗರುತ್ಮಂತ ನೀನು ನಡೆದಾಡುವ ರೀತಿ ಅಲ್ಲ ಹಾರುವ ರೀತಿ ನೋಡಿದರೆ ಯಾವ ಭಾರವನ್ನು ಕೂಡ ಒಂದಿಷ್ಟು ಕಷ್ಟವಿಲ್ಲದೆ ಎತ್ತಿ ಹಾರಬಲ್ಲೆ ಇದನ್ನು ಯೋಚಿಸುವಾಗ ನಿನಗೆ ಗರುಡನೆನ್ನುವುದೇ ಅನ್ವರ್ಥವಾದಂತಹ ನಾಮಧೇಯ ಆದ್ದರಿಂದ ಗರುಡ ಗರುತ್ಮಂತ ವೈನತೆಯ ಯಾಕಯ್ಯ ಹೀಗೆ ಭೀತಿ ಮೂಡಿಸ್ತಾ ಇದ್ದಿ ನಿಕ್ಷೇಪಿಸಲ್ಪಟ್ಟಂತಹ ಯೋಗ್ಯತೆ ಅಲ್ವೇ ಎರಡೂ ನನ್ನಲ್ಲಿದೆ ದೇವೇಂದ್ರ ಭಯಭೀತನಾಗದಿರಿ
ಕಾಳಿನ ಆಳುವಂತಹ ಮಾತನ್ನು ಸರಿಯಾಗಿ ಕೇಳಿ. ಏನು ಕೆಟ್ಟದ? ನೀವು ಕೇಳಿಕೊಂಡಂತೆ ನಾನು ಈ ದೀಪ ದೇಹಿಯಾಗಬಲ್ಲೆ, ಕುಗ್ಗಿಸಲು ಬಲ್ಲೆ. ಕಾಮರೂಪಿ ಆದ್ದರಿಂದ ನಿಮ್ಮ ಮುಂದೆ ನಾನು ಶಾಂತರೂಪಿಯಾಗಿ ಏಕಂಗೊಳಿಸ್ತಾ ಇದ್ದೆ. ಸೌಮ್ಯ ಮನಸ್ಕರಾಗಿ ಅನುಗ್ರಹ ಮಾಡುವಂತಹ ದೇವರಾಗಿರಬೇಕು ನೀವು. ಆದ್ರೆ ಒಂದು ವಿಷಯ ಏನು, ನಿಮ್ಮಿಂದ ಒಂದು ಉಪಕಾರವಾಗಬೇಕು. ಉಪಕಾರ ಮೂರು ಲೋಕವನ್ನು ಆಳುವಂತಹ ನೀನು ನನ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೆ. ಹಾಗಾದ್ರೆ ನನ್ನ ಅಪ್ಪ ಯಾರು, ನಮ್ಮ ಅಮ್ಮ ಯಾರು, ಅವರೆಲ್ಲಿದ್ದಾರೆ ಅದನ್ನು ತೋರಿಸಿಕೊಡ್ತೀಯಾ? ತೋರಿಸಿಕೊಟ್ಟೆ ನಿಮಗೆ ಸಂತೋಷ. ಅಮ್ಮನನ್ನು ವಂಚನೆಗೆ ಒಳಪಡಿಸಿದರು. ಅಮ್ಮನೇ ವಿಸ್ತರಿಸಿ ಹೇಳಿಯಾಳು,
ವಂಚನೆಗೆ ಒಳಗಾದದ್ದರಿಂದ ಸವತಿಯ ದಾಸ್ಯಕ್ಕೆ ಸಿಕ್ಕಿಬಿದ್ದಂತಹ ನಿನ್ನ ಅಮ್ಮ ಸಾವಿರ ಸಾವಿರ ಯಾವುದಾದರೂ ಇರುವಂತಹ ಸಮುದ್ರದಿಂದ ಆಚೆ ಏಕಾಂಗಿಯಾಗಿ ಅಯ್ಯೋ ನನ್ನ ದಾಸ್ಯ ಯಾವ ಕಾಲಕ್ಕೆ ಬಿಡುಗಡೆ ಆಗ್ತದೆ ಎನ್ನುವ ನಿರೀಕ್ಷೆಯಲ್ಲಿ ನಿನ್ನ ಅಮ್ಮ ಇದ್ದಾರೆ. ಅಯ್ಯ ನೀನು ಯಾವ ಸ್ಥಿತಿಯಲ್ಲಿ ಮೊಟ್ಟೆಯಲ್ಲಿರಲಿ, ಮೊಟ್ಟೆ ಒಡೆದು ಹೊರಗೆ ಬಂದಾವಾಗ ನಿನ್ನನ್ನು ರಕ್ಷಿಸುವುದಕ್ಕೆ ಘೋಷಿಸುವುದಕ್ಕೆ ಅಮ್ಮನಿಲ್ಲದಾಗಿದ್ದರು ಅಮ್ಮ ಅಮ್ಮನೇ. ಆದ್ದರಿಂದ ಅಮ್ಮನ ಬಂಧನವನ್ನು ದಾಸ್ಯನ್ನು ವಿಮುಕ್ತಿಗೊಳಿಸಿ ಆಮೇಲೆ ನೀನು ನಿನ್ನದಾದಂತಹ ಶಕ್ತಿಯನ್ನು ವರ್ಧಿಸಿಕೊಳ್ಳಬೇಕು. ಅಪ್ಪ ಕಶ್ಯಪರು ಇಲ್ಲಿಂದ ನೀನು ಅಲ್ಲಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಹಲವು ತೊಡಕುಗಳು ಹಲವು ವಿಘ್ನಗಳು ಬದುಕುವುದಕ್ಕುಂಟು. ಆವಾಗ ನೀನು ಕಾಮರೂಪಿಯಾಗಿ ಕಾಮ ವೀರ್ಯನು ಆಗು ಎಂದು ಹೇಳಿದ್ದೇನೆ. ಬೇಗ ನಿನ್ನ ಅಮ್ಮನ ದಾಸ್ಯಕ್ಕೆ ಮುಕ್ತಿಯನ್ನು ಕಾಣಿಸಿಕೊಡು. ನೀನು ಸಂಬಂಧದಲ್ಲಿ ಅಣ್ಣ ಆಗುತ್ತಿದ್ದ ಈ ಗೊತ್ತಾಯ್ತು. ಶಕ್ತಿಯಲ್ಲಿ ನೀನೇ ಅಣ್ಣ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗುವುದಿಲ್ಲ. ನಾನು ಆಶೀರ್ವಾದನೇ ಹೇಳ್ತಾ ಇದ್ದೆ. ನನ್ನ ತಾಯಿಯ ಇರವನ್ನು ನೀನು ತೋರಿಸಿಕೊಟ್ಟಿದ್ದೆ. ಯೋಚನೆ ಮಾಡಬೇಡ, ಅವಳನ್ನು ನಾಶ ಮುಕ್ತಗೊಳಿಸಿ ಕರೆದುಕೊಂಡು ಬರುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಆಶೀರ್ವಾದ ಮಾಡು. ಆ ಕೆಲಸವಾದಷ್ಟು ಬೇಗ ಆಗಲಿ ನಿನ್ನಿಂದ. ನಮ್ಮ ತಾಯಿ ಪೂರ್ವ ದಿಕ್ಕಿನ ಸಮುದ್ರದ ಆವರಣೆಯಲ್ಲಿದ್ದಾಳೆ, ಅವಳು ನಾಶ್ಯವನ್ನು ಮಾಡ್ತಾ ಇದ್ದಾಳೆ. ನಮ್ಮ ತಾಯಿ ಹಾಗೆ ಮಾಡಬಹುದೇ? ಮಾಡಬಾರದು. ಯಾಕೆ? ಅವಳ ಮಗನಾದ ತಾವು ಕರುಣ ದೇವ ಎಂಬುದಾಗಿ ದೇವೇಂದ್ರ ಹೇಳಿದ್ದಾರೆ. ನಮ್ಮ ಮಧ್ಯದಲ್ಲಿ ಲಕ್ಷ ಲಕ್ಷ ಆನೆಗಳ ಬಲ ತುಂಬಿದೆ. ಸಾಮರ್ಥ್ಯವಾಗಿದೆ. ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿದ್ದೇನೆ. ಈ ಬೆಟ್ಟವನ್ನು ಹೇಳಿದ್ದೇನೆ. ಒಂದೇ ಕ್ಷಣವೆಲ್ಲ ರೆಕ್ಕೆಯನ್ನು ಬಡಿಯುತ್ತಾ ಅಡಿಯುತ್ತೇನೆ.